1980 अरण्य संरक्षण कायदे बंदागिनिंद शेट्टिहळ्ळि हागू चित्रशेट्टिहळ्ळि रस्ते अभिवृद्धि कार्य माडोदक्के कानूनिन समस्या इत्तु। आदरे 16ने शतमानदल्लिये चित्रशेट्टिहळ्ळि ग्राम रचनेयागिदे एन्नुव दाखले नम्मल्लिदे। हीगागि अदन्न मुंदिट्टुकोंडु ई ग्रामक्के रस्ते निर्माण माडुव केलस मुंदिन दिनगळल्लि नडेयलिदे एंदु शिवमोग्ग ग्रामांतर शासक अशोक नायक हेळिदरु। ಈ ಭಾಗದ ಜನರ ಬಹುದಿನದ ದಿನದ ಬೇಡಿಕೆ ಆಗಿರುವ ರಸ್ತೆ ನಿರ್ಮಾಣ ಹಾಗೂ ನೆಟ್ವರ್ಕ್ ಸಮಸ್ಯೆ ಕುರಿತು ಮಾತನಾಡಿದ ಶಾಸಕರು 1980ರ ಕಾಯ್ದೆಗಿಂತ ಮುಂಚೆಯೇ ಚಿತ್ರಶೆಟ್ಟಿಹಳ್ಳಿ ಗ್ರಾಮ ರಚನೆಯಾಗಿದೆ, ಹೀಗಾಗಿ ಈ ಕಾನೂನಿನಿಂದ ನಮಗೆ ಯಾವುದೇ ಸಮಸ್ಯೆ ಇಲ್ಲ ಎಂದರು। ಹಾಗೇನೇ ಈ ಭಾಗದಲ್ಲಿ ಒಂದು ಮೊಬೈಲ್ ಟವರ್ ಬೇಕು ಎನ್ನುವ ಕೂಗು ಬಹಳ ವರ್ಷಗಳಿಂದ ಇತ್ತು। ಸಂಸದರಿಂದ ನನ್ನ ಕ್ಷೇತ್ರಕ್ಕೆ 5 ಟವರ್ಗಳು ಸಿಕ್ಕಿವೆ, ಅದರಲ್ಲಿ ಒಂದು ಟವರ್ ಇಲ್ಲಿಗೆ ಮಂಜೂರಾಗಿದೆ, ಇದಕ್ಕಾಗಿ ನಾನು ಸಂಸದರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು। ಅದೇ ನಾನು ಹೇಳಿದ್ನಲ್ಲ, ಈಗಾಗಲೇ 1980 ರಲ್ಲಿ ಅರಣ್ಯ ಸಂರಕ್ಷಣಾ ಕಾಯ್ದೆ ಬಂದ ನಂತರ ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳು ಇಲ್ಲಿ ಆಗಬಾರದು ಅನ್ನುವಂತದ್ದು ಕೇಂದ್ರ ಸರ್ಕಾರದ ಅರಣ್ಯ ಮಂತ್ರಾಲಯದ ಒಂದು ಆದೇಶ। ಆದಾಗ್ಯೂ ಕೂಡ 1616ನೇ ಶತಮಾನದಲ್ಲಿ ಈ ಚಿತ್ರಶೆಟ್ಟಿಳಿ ಗ್ರಾಮ ರಚನೆ ಆಗಿದೆ ಅನ್ನುವಂತ ದಾಖಲೆ ನಮ್ಮಲ್ಲಿದೆ। ಆ ಸಂದರ್ಭದಲ್ಲೇ ನಮಗೆ ನಕಾಶೆ ಕಂಡ ದಾರಿಯನ್ನು ಕೂಡ ಆ ಸಂದರ್ಭದಲ್ಲಿ ನಮಗೆ ಮಾಡಿದ್ದಾರೆ। ಈಗ ನಮಗೆ 1980 ರಲ್ಲಿ ಕೇಂದ್ರ ಸರ್ಕಾರ ಅರಣ್ಯ ಸಂರಕ್ಷಣಾ ಕಾಯ್ದೆ ತಂದಿದೆ, ನಾವು ಅದರ 300 ವರ್ಷ ಹಿಂದೆ ಇರೋದ್ರಿಂದ ನಮಗೆ ಆ ಯಾವುದೇ ರೀತಿಯ ಸಮಸ್ಯೆಗಳು ಅಡ್ಡಿ ಬರಲ್ಲ ಅನ್ನುವಂತದ್ದು। ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ರಸ್ತೆ ನಿರ್ಮಾಣಕ್ಕೆ 2 ಬಾರಿ ಹಣವನ್ನು ಹಾಕಿದ್ದೆ, ಅಲ್ಲಿಗೆ 50 ಲಕ್ಷ ಮತ್ತು 50 ಲಕ್ಷ 2 ಸರಿ ಹಣವನ್ನು ಹಾಕಿದಂತ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ನನ್ನ ಹತ್ರ ಬಂದು ಇಲ್ಲ ಇಲ್ಲಿ ಬಾಡ್ಲಿಕ್ಕೆ ಅವಕಾಶ ಇಲ್ಲ ಅನ್ನುವಂತದ್ದನ್ನು ಹೇಳಿದರು। ಆ ಸಂದರ್ಭದಲ್ಲಿ ಅವರಿಗೆ ಮನವರಿಕೆ ಮಾಡುವಂತ ಕೆಲಸವನ್ನು ನಾವು ಮಾಡಿದೀವಿ। ಇದು 1616ನೇ ಶತಮಾನದಲ್ಲಿ ಇಲ್ಲಿ ನಕಾಶೆ ಕಂಡ ಹಾದಿಯನ್ನು ನಮ್ಮ ಸರ್ಕಾರ ಕೊಟ್ಟಿದೆ। ಆ ಸಂದರ್ಭದಲ್ಲಿ ಚಿತ್ರಶೆಟ್ಟಿ ಗ್ರಾಮ ರಚನೆ ಆಗಿದೆ, ಅದರ ಸಂಪೂರ್ಣ ದಾಖಲೆಗಳಿದ್ದಾವೆ। ನೀವು ಈಗ ತಂದಿರತಕ್ಕಂಥದ್ದು ನಮಗೆ ಇದು ಹೊಸದು, ಹಾಗಾಗಿ ನಾವು ರಸ್ತೆಯನ್ನು ಇಲ್ಲಿ ಮಾಡಲೇಬೇಕಾಗುತ್ತೆ, ತಮ್ಮ ಸಹಕಾರ ನಮಗೆ ಬೇಕು ಅನ್ನುವಂಥ ಮಾತನ್ನು ಹೇಳಿದಾಗ ಅವರು ಕೂಡ ಸಂಪೂರ್ಣವಾದಂಥ ಸಹಕಾರವನ್ನು ಕೊಟ್ಟಿದ್ದಾರೆ। ಈಗಾಗಲೇ ಕಚ್ಚಾ ರಸ್ತೆಯನ್ನು ನಾವು ನಿರ್ಮಾಣ ಮಾಡಿದ್ವಿ, ಮುಂದಿನ ದಿನಗಳಲ್ಲಿ ನಿಶ್ಚಿತವಾಗಿಯೂ ಇಲ್ಲಿ ಉತ್ತಮವಾದಂಥ ಆಸ್ಫಾಲ್ಟಿಂಗ್ ರೋಡನ್ನು ಡಾಂಬರ್ ರಸ್ತೆಯನ್ನು ಖಂಡಿತವಾಗಿ ನಿರ್ಮಾಣ ಮಾಡ್ತೀನಿ ಅನ್ನುವಂಥ ಮಾತನ್ನು ತಮ್ಮ ಮೂಲಕ ಹೇಳೋದಕ್ಕೆ ಬಯಸ್ತೀನಿ। ಇದರ ಜೊತೆಯಲ್ಲಿ ಇಲ್ಲಿ ನಮಗೆ ಟವರ್ನ ಸಮಸ್ಯೆ ಇದೆ, ಅಂದ್ರೆ BSNL ಟವರ್ ಸಮಸ್ಯೆ ಇದೆ। ಯಾವುದೇ ರೀತಿಯ ಇದಕ್ಕೆ ನಮಗೆ ಇವತ್ತು ನಮಗೆ ಡಿಜಿಟಲ್ ವರ್ಲ್ಡ್ ಅಲ್ಲಿ ನಾವು ಬದುಕ್ತಾ ಇದ್ದೀವಿ, ಹಾಗಾಗಿ ಇಲ್ಲಿ ಒಂದು ಟವರ್ ಬೇಕು, ಮೊಬೈಲ್ ಟವರ್ ಬೇಕು ಅನ್ನುವಂತ ಒಂದು ಕೂಗು ಬಹಳ ವರ್ಷಗಳಿಂದ ಇತ್ತು। ಇಲ್ಲಿ ಟವರ್ ಅನ್ನು ಕೂಡ ಮಂಜೂರು ಮಾಡಿಸಿದೆ, ಸನ್ಮಾನ್ಯ ಸಂಸದರ ಹತ್ರ ನಾನು ಮನವಿ ಸಲ್ಲಿಸಿದೆ। ಕೇಂದ್ರ ಸರ್ಕಾರ 50 ಟವರ್ಗಳಿಗೆ ಈಗಾಗಲೇ ಅನುಮೋದನೆ ಸ್ಯಾಂಕ್ಷನ್ ಕೊಟ್ಟಿದೆ, ಅದರಲ್ಲಿ ನಮ್ಮ ಕ್ಷೇತ್ರಕ್ಕೆ ಒಟ್ಟು 5 ಮೊಬೈಲ್ ಟವರ್ಗಳನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ। ಹಾಗಾಗಿ ಸಂಸದರಿಗೆ ನಾನು ತಮ್ಮ ಮೂಲಕ ಅಭಿನಂದನೆಗಳನ್ನು ಹೇಳೋದಕ್ಕೆ ಬಯಸ್ತೀನಿ। ನಮ್ಮ ಚಿತ್ರಶೆಟ್ಟಿಹಳ್ಳಿ ಗ್ರಾಮಕ್ಕೆ ಕೂಡ ಒಂದು ಟವರ್ ಸ್ಯಾಂಕ್ಷನ್ ಆಗಿದೆ।